ಕೊಡು ಕೊಡು, ಕೂತ್ಕೋ. ಮುತ್ತಣ್ಣ ಇಲ್ಲ ಯಾಕೆ? ಮುತ್ತಣ್ಣ ಅವ್ರಿಗೆ ನಮಸ್ಕಾರ. ಚಿತ್ರಾನ್ನ ಚೆನ್ನಾಗಿದೆಯೇ? ಯಾಕೆ ಸ್ವಾಮಿ ಹಾಗೆ ನೋಡ್ತಿದ್ದೀರಾ? ನಾನು ಯಾರು ಅಂತ ಗುರುಸಿಗ್ಲಿಲ್ವಾ? ನಿಮ್ಮವ್ರ ಪೋಸ್ಟ್ ಮೇನು? ಈ ಕೈಲಿ ನಾವು ಕೊಟ್ರೆ ಆ ಕೈಲಿ ದೇವ್ರು ಕೊಡ್ತಾನೆ ಅಂತ ಹೇಳಿ ಕೇಳ್ ಕೇಳ್ದವ್ರಿಗೆಲ್ಲ ಎತ್ತೆತ್ ಕೊಟ್ಬಿಟ್ರಲ್ಲ, ಈಗ ಬರ್ಗಯ್ಯಾದ್ರಿ. ಈಗ ಹೇಳಿ ಸ್ವಾಮಿ, ದೇವ್ರು ಎಲ್ಲಿದ್ದಾನೆ? ಅಯ್ಯೋ ದಡ್ಡ, ನಮ್ಗೆ ದೇವ್ರೊಬ್ನೇ, ಆದ್ರೆ ದೇವ್ರಿಗೆ ನಮ್ಮಂತವ್ರು ಕೋಟ್ಯಾಂತರ ಜನ. ಅವ್ನ್ ನಾನೊಬ್ಬನ್ನೇ ವಿಚಾರಿಸ್ತಾ ಕೂತ್ಕೊಂಡ್ರೆ ಬೇರೆಯವ್ರನ್ನೆಲ್ಲ ವಿಚಾರಿಸೋದ್ ಯಾರು? ಅದಕ್ಕೆ ಅವ್ರನ್ನೆಲ್ಲ ವಿಚಾರಿಸ್ಕೊಂಡು ನಮ್ಮ ಹತ್ರ ಬರೋವರೆಗೂ ನಮ್ ಕೆಲ್ಸನ ನಾವ್ ಅಚ್ಚುಕಟ್ಟಾಗಿ ಮಾಡ್ಬೇಕು. ಅದಕ್ಕೆ ನಾವ್ ಚಿತ್ರಾನ್ನ ತಿನ್ಬೇಕಾಗುತ್ತೆ, ಉಪವಾಸನ ಇರ್ಬೇಕಾಗುತ್ತೆ. ಅಮ್ಮ, ಈ ಪೋಸ್ಟ್ ಮ್ಯಾನ್ಗೂ ಒಂದ್ ಚಿತ್ರಾನ್ನ ಕೊಡಮ್ಮ. ಆಯ್ತಪ್ಪ. ಕೂಲಿ ಮಾಡ್ತಿದ್ರು ದಾನಣ್ಣ, ತಾವ್ ದೊಡ್ಡವರು ಸ್ವಾಮಿ, ನಿಮಗ್ ಬುದ್ಧಿಯೊಳ ಯೋಗ್ಯತೆ ನನಗಿಲ್ಲ. ತಗಳಿ ತಿನ್ನು. ಅಯ್ಯಯ್ಯೋ ಮುತ್ತಣ್ಣ, ಇದು ನಮ್ಮ ಅನ್ನಪೂರ್ಣ ಮನೆ. ಹೌದಲ್ವ ರಮಣ್ಣ, ಈಗ ಏನ್ ಮಾಡೋದು? ಬೇಗ ಬಂದ್ರಪ್ಪ. ಬಂದೆ. ಒಂದ್ ಕೆಲಸ ಮಾಡು, ನೀ ಇಲ್ಲೇನಾದ್ರೂ ಮರೆಯಲ್ಲಿರು, ನಾನು ಹೇಗಾದ್ರೂ ಕಣ್ ತಪ್ಪಿಸಿ ಸಾಮಾನು ಇಳಿಸ್ಬಿಟ್ಟು ಬಂದ್ಬಿಡ್ತೀವಿ. ಆ ಪಾಟಿ ಸೋಗ್ನೆ, ನೀ ಏನು ಯೋಚನೆ ಮಾಡ, ಹೋಗು. ಹುಷಾರು ಹುಷಾರು ಕಣಪ್ಪ. ಎಷ್ಟೊತ್ತು ಮಾಡ್ತೀರಾ? ಬೇಗ ಬಂದ್ರಯ್ಯ. ಬಂದ ಸ್ವಾಮಿ. ಅಮ್ಮ ಮಣ್ಣಿನ ದಿನಿಸಿ ಬಂದಿದೆ. ನೋಡಪ್ಪ, ಸಾಮಾನೆಲ್ಲ ಸ್ಟೋರ್ ರೂಮ್ ನಲ್ಲಿ ಭದ್ರವಾಗಿ ಇಳಿಸ್ಬಿಡು. ಸ್ಟೋರ್ ರೂಮ್ ಅಲ್ಲಿದೆ, ಬಾಪ ತೋರಿಸ್ತೀನಿ. ಚೀಲ ಹರಿದ ಅಕ್ಕಿ ಎಲ್ಲ ಚೆಲ್ ಬಿಟ್ಟಿತ್ತಪ್ಪ. ಆಯ್ತವ, ಹುಷಾರಾಗಿರ್ತೀನಿ. ತಗೋಪ್ಪ, ಅದ ಯಜಮಾನ್ರು ಕೊಟ್ಬಿಡು. ಆಯ್ತಮ್ಮ, ಇದ್ ನಿನಗೆ. ಥ್ಯಾಂಕ್ಸ್ ಅಮ್ಮ. ನೋಡಪ್ಪ, ತಗೋಪ್ಪ ಈ ದುಡ್ಡು ಇಟ್ಕೋ. ಬೇಡವ, ನಾನ್ ಮಾಡೋ ಕೆಲ್ಸಕ್ಕೆ ಯಜಮಾನ್ರು ಕೂಲಿ ಕೊಡ್ತಾರೆ, ನನಗೆ ಈ ರೀತಿ ದುಡ್ಡಿಸ್ಕೊಳ್ಳೋ ಅಭ್ಯಾಸ ಇಲ್ಲ. ಅರೆ, ಕೂಲಿ ಮಾಡ್ತಿದ್ರು ಎಂತ ಸ್ವಾಭಿಮಾನ! ನೀ ಮಾತು ಕೇಳ್ತಿದ್ರೆ ನಂಗೆ ನಮ್ಮ ಅಣ್ಣನ ಜ್ಞಾಪಕ ಬರ್ತಿದೆ. ಬರ್ತೀನವ. ನೋಡ್ತಾ ಇದ್ರೆ ನನಗ್ ಸಗಟ ಕರುಳು ಕಿತ್ಕೊಂಡು ಬರ್ತಿತ್ತು. ಅಲ್ಲ ಭಗವಂತ, ಯಾಕೆ ಹಿಂಗೆಲ್ಲ ಮಾಡ್ಬಿಟ್ಟ?